ಓಕೆ, ನನ್ನ 20ನೇ ವಿಡಿಯೋಗೆ ಎಲ್ರಿಗೂ ಸುಸ್ವಾಗತ ಹೇಳಕ್ಕೆ ಇಷ್ಟಪಡ್ತೀನಿ. 20ನೇ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ರೇಸ್ ಒಂದು ಉಳ್ಕೊಂಡಿದೆ, ಇದು ಈ ರೇಸನ್ನು ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡೋಣ ಬನ್ನಿ. ಓಕೆ, ನಾನು ಇದ್ದಿದ್ದೆ ಈ ಆಪ್ಷನ್ನ 12,500 ಬೌಂಟಿ, ಬೇರೆಯವ್ರು ಯಾವ್ಯಾವ ಗಾಡಿ ಇಟ್ಟಿದ್ದಾರೋ ಗೊತ್ತಿಲ್ಲ. ನನಗೇನಕ್ಕೆ ಆಪ್ಷನ್ ಏನಕ್ಕೆ ಲಿಮಿಟೆಡ್ ಇದೆ ಈ ಇವೆಂಟಲ್ಲಿ, ಬೇರೆಯವ್ರಿಗೆಲ್ಲ ಆಪ್ಷನ್ ಏನಕ್ಕೆ ಸಿಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಟ್ ನಾನು ಅದೇ ಈ 911 ಓಡಿಸ್ಬೇಕು. ಸೊ ನೋಡೋಣ ಬನ್ನಿ ಯಾವ ರೀತಿ ಇರುತ್ತೆ ಅಂತೇಳಿ. ಮೋಸ್ಟ್ ಆಲಿ ಬೇರೆಯವರು ಝೋಂಡಾಗಿಂದ ಇಟ್ಕೊಂಡಿದ್ದಾರೆ, ತುಂಬಾ ಕಷ್ಟ ಆಗುತ್ತೆ. ಝೋಂಡಾ ಇದೆ ನೋಡಿ, ನಾನು ಮುಂದೆನೆ ಇದ್ದಾನೆ ಝೋಂಡಾದ. ತಿರ್ಗಿ ವೈಪರ್ ಇದಕ್ಕಿಂತ ಸ್ವಲ್ಪ ಫಾಸ್ಟ್ ಆಗಿದೆ ಅಂತ ಅನ್ಕೊಂತೀನಿ. ನಾನು ರಾಂಗ್ ರೋಡಲ್ಲಿ ಹೋಗ್ತೀನಿ ಸ್ವಲ್ಪ. ತುಂಬಾ ಟರ್ನಿಂಗ್ ಕೊಟ್ಟಿದೆ ಇಲ್ಲಿ. ಓಕೆ, ಒಂದೆರಡು ಟರ್ನ್ ಚೆನ್ನಾಗಿರೋ ಟರ್ನ್ಗಳು ತಗೊಂಡೆ ಇಲ್ಲಿ. ತೆರಡನ್ ಇಲ್ಲೇ ಮುಂದೆನೆ ಇದ್ದಾನೆ. ಫಸ್ಟ್ ಸೆಕೆಂಡ್ ಅವನು ಏನು ಹಂಗೆ ಹೋಗ್ತಾವ್ರೆ, ನನ್ನ ಮಕ್ಕಳು ಹಿಡಿಯೋಕೆ ಆಗ್ತಾ ಇಲ್ಲ ಅವ್ರನ್ನ. ಸ್ವಲ್ಪ ಕಾಮ ಓಡಿಸ್ಬೇಕು, ಪ್ಯಾನಿಕ್ ಆಗ್ತಾ ಇದೆ ನನಗೆ. ಓಕೆ, ಸೆಕೆಂಡ್ ಅವ್ನು ಇಲ್ಲೇ ಮುಂದೆನೆ ಇದ್ದಾನೆ. ಸಿಂಧಿ ಟರ್ನ್ ಮಾತ್ರ ಅದು. ಸೇಮ್ ಗಾಡಿ ಓಡಿಸ್ತಿದ್ದಾನೆ, ಅಲ್ಲಿಗೆ ಎತ್ಕೊಂಬದ್ಬಿಡಿ. ಫಸ್ಟ್ ಹೋಗ್ತಾನೆ ಯಾವ ಗಾಡಿಯಲ್ಲಿ ಹೋಗ್ತಾನೆ ಗೊತ್ತಾಗ್ತಾ ಇಲ್ಲ. ಅದು ಶಾರ್ಟ್ ಕಟ್ ತಗೊಂಡೆ, ನಾನು ಶಾರ್ಟ್ ಕಟ್ ತಗೊಂತೀನಿ.
ಸೆಕೆಂಡ್ ಬರ್ಬೋದೇನ, ಏನು ಮೈಸೂರು ಸೆಕೆಂಡ್ ಬರ್ಬೋದು ಪಕ್ಕ. ಅವನು ಸರಿಗೆ ಇದಾಕಂತ ಇದ್ದಾನೆ ನೈಟ್ ಡ್ರೆಸ್. ಓಕೆ, ಥರ್ಡ್ ಬಂದೆ, ಪರವಾಗಿಲ್ಲ. ಕದನ ಕ್ರೈಸ್ ಮಾತ್ರ ಇದು ಸೆಕೆಂಡ್ ಅಟೆಂಪ್ಟ್ ಇದೆ, ನೀವು ನೋಡ್ತಿರೋ ಹಾಗೆ. ಓಕೆ, ಬೇರೆ ಯಾವುದು ಹೊಸ ಇವೆಂಟ್ ಓಪನ್ ಆಗಿಲ್ಲ. ಇಲ್ಲೊಂದು ಆರ್ಟ್ ಪರ್ಸಿಟ್ ಇವೆಂಟ್ ಇದೆ, ಆಮೇಲೆ ಇಲ್ಲೊಂದು ಲಿಮಿಟೆಡ್ ಎಮಿಷನ್ ಅಂತ ಯಾವುದೊಂದು ಇಂಟರ್ಸೆಪ್ಟರ್ ಇವೆಂಟ್ ಇದೆ. ಓಕೆ, ತಡ ಮಾಡ್ದೇನೆ ಈ ಒಂದು ಆರ್ಟ್ ಪರ್ಸಿಟ್ ಇವೆಂಟ್ ಇನ್ನೊಂದ್ಸಲ ಟ್ರೈ ಮಾಡೋಣ, ಬನ್ನಿ. ಓಕೆ, ನಾನು ಲಾಸ್ಟ್ ಟೈಮ್ ಝೋಂಡಾ ತೊಗೊಂಡಿದ್ದೆ, ಝೋಂಡಾ ಸ್ವಲ್ಪ ಓಕೆ, ಈ ಗಾಡಿ ಇನ್ನಷ್ಟು ಫಾಸ್ಟ್ ಆಗಿದೆ. ಇದನ್ನು ತಗೊಳ್ತೀನಿ ಈ ಸಲ 177 ಆಸ್ಟನ್ ಮಾರ್ಟಿನ್ ಗಾಡಿ, ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಇದೆ ಅಂತ ಅನ್ಕೊತೀನಿ ಗಾಡಿದು. ಸೊ ಈ ಗಾಡಿಯಿಂದ ಉಪಯೋಗಿಸ್ಕೊಳ್ಳೋಣ. ಲಾಸ್ಟ್ ಟೈಮ್ ಝೋಂಡಾ ಮಾತ್ರ ರೇಸ್ ಅರ್ಧನೂ ಕಂಪ್ಲೀಟ್ ಆಗಿರಲಿಲ್ಲ, ಆಲ್ರೆಡಿ ಡ್ಯಾಮೇಜ್ ಕ್ರಿಟಿಕಲ್ ಲೆವೆಲ್ ಬಂದಿತ್ತು. ಸೊ ಹಾಗಾಗಿ ಆ ರೇಸು ಒಗೆಯಾಕಂತು ಈ ಸಲ ಹೆಂಗಾದ್ರೂ ಮಾಡಿ ಈ ಆಸ್ಟನ್ ಮಾರ್ಟಿನ್ 177 ಉಪಯೋಗಿಸ್ಕೊಂಡು ಸ್ವಲ್ಪ ಸ್ಟ್ರೆಂತ್ ಇರೋ ಗಾಡಿ ಆಗಿರೋದ್ರಿಂದ ರೇಸ್ ಕಂಪ್ಲೀಟ್ ಮಾಡೋಕೆ ಟ್ರೈ ಮಾಡ್ತೀನಿ. ಓಕೆ, 4 ಜನ ಇದ್ದಾರೆ ರೇಸರ್ಸ್. ಪೊಲೀಸರು ಬಂದ ತಕ್ಷಣ ಹೊಡೆದಾಕ್ಬಿಡ್ಬೇಕು, ಅದು ಇಂಪಾರ್ಟೆಂಟ್. ಇಲ್ಲಿ ಇಬ್ಬರಿದ್ದಾರೆ ಅಂತ ಅನ್ಕೊಂತೀನಿ ಮೋಸ್ಟ್ಲಿ. ಸ್ವಲ್ಪ ರೆಡಿ ಆಗ್ತೀನಿ ಹೊಡಿಯೋಕೆ ಅಂದ್ಬಿಟ್ಟು ಅವ್ರನ್ನ. ಓಕೆ, ಇನ್ನೂ ಇಲ್ಲ. ಒಳ್ಳೆ ಬ್ಯಾಲೆನ್ಸ್ ಇದೆ ಗಾಡಿ. ಅಯ್ಯಯ್ಯು, ಒಳ್ಳೆ ಬ್ಯಾಲೆನ್ಸ್ ಇದೆ ಅಂತ ಹೇಳ್ದಾಗ ಹೋಗಿ ಕ್ರ್ಯಾಶ್ ಆಗಬೇಕಾಯ್ತಾ? ಓಕೆ, ಇಲ್ಲಿ ಬಿಡ್ತಾರೆ ಅನ್ಸುತ್ತೆ, ಹೋಗೊಬ್ಬರು ಹೊಡಿಬೇಕು ಪಕ್ಕ. ಮುಟ್ತಾ ಇದ್ದೀನಿ ಕರೆಕ್ಟಾಗಿ ಅವನಿಗೆನೆ ಹೊಡೆದಿದ್ದೀನಿ ಅವನಿಗೆ ಸರಿಗೆ. ಡ್ರಿಫ್ಟ್ ಅಂದ್ರೆ ಸ್ವಲ್ಪ ಲೈನ್ ಮಾಡಿದೆ, ಅದು ಲಾಸ್ಟ್ ಡ್ರಿಫ್ಟ್. ಅಕ್ಕ ಆಗ್ತಾನೆ ಅಂತ ಗೊತ್ತಿತ್ತು. ಓಕೆ, ಅದು ಇನ್ನೊಂದು ಸ್ವಲ್ಪ ಸ್ಲೋ ಮಾಡ್ತಾನೆ, ಇದು ತಪ್ಪು ಮಾಡಿದೆ. ಇಲ್ಲಪ್ಪ, ಇಲ್ಲ ಇದೆ ಪೊಲೀಸ್ ಹುಡುಕ್ತಾ ಇದೆ ಎಲ್ಲೋದ ಅಂತ. ಸ್ಲೋ ಆಗಿದೆ ಗಾಡಿ ಅಂತ ಅನ್ಕೊಂಡೆ.
ಇವನು ಹಾಕ ಹಿಂದೆಯಿಂದ ಹೊಡಿದಾನೆ ಪಕ್ಕ ಇಬ್ಬರಿಗೆ. ಇದಾಗ್ತಾನೆ ಅಂತ ಶಿಷ್ಯ ಕೆಲಬಾಗಿ ಹಾಕಂಡ ಓಕೆ ಇಬ್ರಿಗೆ ಹಾಕಂಡ ಓಕೆ ಎಸ್ಕೇಪ್ ಆದೆ. ಶಾರ್ಟ್ಕಟ್ ಇತ್ತು, ಶಾರ್ಟ್ಕಟಲ್ಲಿ ನನಗೆ ಎಸ್ಕೇಪ್ ಆಗ್ಬಿಟ್ಟೆ. ಗಾಡಿ ತುಂಬ ಚೆನ್ನಾಗಿದೆ ಇದು. ಕೂತಿ ಶಾರ್ಟ್ಕಟಲ್ಲೇ ಹೋಗೋಣ, ಯಾರೂ ಇಲ್ಲ ನನ್ನ ಹತ್ರ. ಓಕೆ ಇನ್ನೇನು ರೋಡಿಗೆ ಜಾಯ್ನ್ ಆಗ್ತೀನಿ, ಸ್ವಲ್ಪ ಹುಷಾರಾಗಿರ್ಬೇಕಿಲ್ಲ. ಓಕೆ ಇನ್ನೊಬ್ಬ ಹೋಗಿ ಹಾಕಂಡ ಡ್ಯಾಮೇಜ್ ಸ್ವಲ್ಪ ಕ್ರಿಟಿಕಲ್ ಲೆವೆಲ್ ಇದೆ. ಈವನ್ ಮುಗಿಸೋದು ಭಾರಿ ಕಷ್ಟ ಆಗ್ತಾ ಇದೆ. ಓಕೆ ವಾಂಟೆಡ್ ಲೆವೆಲ್ ಇನ್ಕ್ರೀಸ್ ಆಗ್ತಾ ಇದೆ. ಬೇರೆ ಹೊಸ ಇವೆಂಟ್ಗಳೇನಾದ್ರು ಓಪನ್ ಆಗ್ತಾ ಇದ್ರಿಂದ ನಾನು ಅದನ್ನೇ ವಾಂಟ್ ಲೆವೆನ್ ಲೆವೆನ್ನ. ಓಕೆ ಹೊಸ ಕಾರ್ ಸಿಗ್ತಾ ಇದೆ, ಕೋನಿಕ್ಸೆಗಾಗ್ಯಾರ ಹೈಪರ್ ಸೀರೀಸ್ದ. ಹೆಂಗಿದೆ ನೋಡಿ ಗಾಡಿ, ಸಿಂಧಿ ಗಾಡಿ. ಓಕೆ ಯಾವುದು ಹೊಸ ಇವೆಂಟ್ ಓಪನ್ ಆಗಿಲ್ಲ, ಸೊ ಇದನ್ನೊಂದ್ಸರಿ ಟ್ರೈ ಮಾಡೋಣ ಬನ್ನಿ. ತುಂಬಾ ಕಷ್ಟ ಆಯ್ತು ಈವೆಂಟ್. ಯಾವ್ದಾದ್ರು ಚೆನ್ನಾಗಿರೋ ಗಾಡಿ ಇದೆಯಾ? ಓಕೆ ಇದೊಂದು ಸ್ವಲ್ಪ ಚೆನ್ನಾಗಿರ್ಬೋದೇನೋ. ಓಕೆ ಈ ಗಾಡಿ ಇದೆ, ಸ್ವಲ್ಪ ಪವರ್ ಇರುತ್ತೆ, ಇದು ಪವರ್ ಇರೋ ಗಾಡಿ ಬೇಕು ಈವೆಂಟಿಗೆ ಸ್ವಲ್ಪ. ಓಕೆ ಎರಡು ಸ್ಪೈಕ್ ಸ್ಟ್ರಿಪ್ ಇದೆ, ಮೂರು ರೋಡ್ ಬ್ಲಾಕ್, ಒಂದು ಹೆಲಿಕಾಪ್ಟರ್ ಇದೆ. ನೈಟ್ ಇವೆಂಟ್, ನೈಟ್ ಇವೆಂಟ್ ಒಂದು ಸ್ವಲ್ಪ ವೃತ್ತ, ಯಾಕೆಂದರೆ ಅಷ್ಟಾಗಿ ಚೆನ್ನಾಗಿ ಕಾಣಲ್ಲ, ಟ್ರಾಫಿಕ್ಗಳು ಕರೆಕ್ಟಾಗಿ ಕಾಣಿಸೋದಿಲ್ಲ.
ಫಾಸ್ಟಾಗಿ ಹೋಗೋದು ಅವಾಯ್ಡ್ ಮಾಡಬೇಕು ಜನರಲ್ಲೇ. ನೈನ್ 11 ಅಲ್ಲಿ ಹೋಗ್ತಾನೆ, ಸರಿ ಹೋಗ್ತಾನೆ ಶಿಷ್ಯ. ಸರ್ಜಿ ಇಕ್ಕಿದ್ದೀನಿ ಹಿಂದೆಯಿಂದ ಮಾತ್ರ ಒಂದು. ಓಕೆ, ಹೆಲಿಕಾಪ್ಟರ್ ರಿಲೀಸ್ ಮಾಡ್ತೀನಿ. ಅಲ್ಲೇ ಒಂದು ರೇಂಜಲ್ಲಿ ಇಕ್ಕಿದೆ ಅಂತ ಅನ್ಕೊಂತೀನಿ. ಇನ್ನೊಂದು ರೋಡ್ ಬ್ಲಾಕ್ ಆಗ್ತೀನಿ. ಸರಿಗೆ ಡ್ಯಾಮೇಜ್ ಆಗಿದೆ, ಆಲ್ರೆಡಿ ರೆಡ್ ಸ್ಪೈಕ್ ಸ್ಟ್ರೀಮ್ ಮೇಲೆ ಹತ್ತಿಲ್ಲ ನಾನು. ಜಾಮರ್ ಹಾಕ್ಬಿಟ್ಟು ಹಂಗೆ ರಿವರ್ಸ್ ಹೊಡ್ಕೋಣ ಅಂತ ಟ್ರೈ ಮಾಡ್ದೆ, ಹೋಗಿ ಹಾಕೊಂಡ ನಮ್ಮ. ಓಕೆ, ಒಂದು ರಿವಾರ್ಡ್ ಸಿಗ್ತಾ ಇದೆ ನೋಡೋದನ್ನ ಏನು ಅಂತೇಳಿ. ಓಕೆ, ನ್ಯೂ ಯೂನಿಟ್ ಅವೈಲಬಲ್. ಯಾವ ರೀತಿ ಗಾಡಿಗಳು ಬರುತ್ತೆ ನೋಡೋದನ್ನ. ಓ, ಝೋಂಡ ಕಾಣಿಸ್ತು ನೋಡಿ, ಅದೇ ಝೋಂಡ. ಅದು ಮೆಕ್ಲರನ್ ಇದೆ. ಚಿಂದೆ. ಓಕೆ, ನ್ಯೂ ಈವೆಂಟ್ಸ್ ಓಪನ್ ಆಗಿದೆ ನೋಡಬನ್ನಿ, ಯಾವ್ಯಾವ ರೀತಿ ಈವೆಂಟ್ಸ್ ಅಂತೇಳಿ. ಓಕೆ, ಪೊಲೀಸ್ ಈವೆಂಟ್ಗಳು ಒಂದಷ್ಟು ಓಪನ್ ಆಗಿದೆ, ನೀವು ಕಾಣಿಸ್ತಾ ಇರ್ಬೋದು ಇಲ್ಲಿ ಮೇಲಿಂದ ಆಡ್ಕೊಂಬಣ್ಣಿ. ಓಕೆ, ಆರ್ಮ್ಸ್ ರೇಸ್, ಹಾಟ್ ಪರ್ಸ್ಯೂಟ್. ಓಕೆ, ಈ ಗಾಡಿ ತಗೊಂತೀನಿ. ಸ್ವಲ್ಪ ಸ್ಟ್ರೆಂತ್ ಇರೋ ಗಾಡಿ ಬೇಕು. ಆಗಲೇ ಈ ಬೆಂಟ್ಲಿ ಕಾಂಟಿನೆಂಟಲ್ ಆಡಿದೆ, ತುಂಬಾ ಸ್ಟ್ರೆಂತ್ ಇತ್ತು. ನಾಲ್ಕು ರೋಡ್ ಬ್ಲಾಕ್ ಇಲ್ಲ, ನಾಲ್ಕು ಸ್ಪೈಕ್ ಸ್ಟ್ರಿಪ್ ಇದೆ, ನಾಲ್ಕು EMP, ಎರಡು ಹೆಲಿಕಾಪ್ಟರ್ ಇದೆ. ಸ ತಡ ಮಾಡಿದೆ, ಆಗೋಣ ಬನ್ನಿ. ಜನ ರೇಸರ್ಸ್ ನೋಡಲಿಲ್ಲ, 5 ಜನ ಕಾಣಿಸ್ತಾ ಇದ್ದಾರೆ. ಮೋಸ್ಟ್ಲಿ 5 ಜನ ಇರ್ಬೋದು, ಕರೆಕ್ಟ್ 5 ಜನ ಇದ್ದಾರೆ. ಓಕೆ, ಒಬ್ಬ ಹೋಗಿ ಹಾಕಂಡ.
ಓಕೆ ಹೆಲಿಕಾಪ್ಟರ್ ಹಾಕ್ತೇನೆ ಒಂದು. ಓಕೆ ಇವನಿಗೊಬ್ಬನ ಡಿ ಎಂ ಪಿ ಹಾಕ್ತೇನೆ ಪಕ್ಕ. ಈಗ ಒಂದೇ ಸರಿ ಟೀಸ್ ಆಗೋಟ ಇದೆ. ನಾನು ತಪ್ಪು ಮಾಡ್ಕೊತ ಇದ್ದೆ, ಫಾಸ್ಟ್ ಗಾಡಿ ತಗೊಂತ ಇದ್ದೆ ನಾನು, ಸ್ಟ್ರೆಂತ್ ಇರೋ ಗಾಡಿನ ತಗೋಬೇಕು ಈ ಇವೆಂಟ್ಗಳಿಗೆ. ಓಕೆ ನೀವು ಡ್ರೈವರ್ ಇದ್ದಾರೆ, ಇ ಎಂ ಪಿ ಎಲ್ಲ ಉಪಯೋಗಿಸ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಈಗ. ಓಕೆ ಇನ್ನೊಂದು ಹೆಲಿಕಾಪ್ಟರ್ ಉಪಯೋಗಿಸ್ಕೊಳ್ಳೋಣ. ಹತ್ತಲಿಲ್ಲ, ಸ್ಪೈಕ್ ಶಿಪ್ ಹಾಕಿದ್ದೆ. ಓಕೆ ಇ ಎಂ ಪಿ ಹಾಕಂತೀನಿ ಇವನಿಗೆ. ಓಕೆ ಒಬ್ಬ ಹೋಗಿ ಹಾಕಂಡ, ಸ್ಪೈಕ್ ಸ್ಟ್ರಿಪಿಂದ ಹೋಗಿ ಹಾಕಿದ್ದೀನಿ ಇವನಿಗೆ ಇ ಎಂ ಪಿ ಹಾಕಂತೀನಿ. ತಡೀರಿ ಒಂದು ನಿಮಿಷ. ಮುಗಿಸಾಕಿದ್ದೇನೆ ಇದನ್ನ. ಓಕೆ ಹೊಸ ರಿವಾರ್ಡ್ ಸಿಗ್ತದೆ ನೋಡಿ ಬನ್ನಿ. ಏನು ಎರಡು ರಿವಾರ್ಡ್ ಇದೆ. ಸೊ ಎಕ್ವಿಪ್ಮೆಂಟ್ ಅಪ್ಗ್ರೇಡ್, ಲೆವೆಲ್ ಟು ಸ್ಪೈಕ್ ಸ್ಟ್ರಿಪ್. ಹೊಸ ವೆಹಿಕಲ್ ಕೂಡ ಸಿಗ್ತದೆ, ಬಿ ಎಮ್ ಡಬ್ಲ್ಯೂ ಎಮ್ 3 E92. ಮೋಸ್ಟ್ಲಿ ಉಪಯೋಗಿಸಲ್ಲ ಅನ್ಕೊಂತೀನಿ ಗಾಡಿನ. ಓಕೆ ಇನ್ನೊಂದು ಹಾಟ್ ಪರ್ಸಿಟಿ ಇವೆಂಟ್ ಇದೆ ನೋಡೋಣ ಬನ್ನಿ, ಇದು ಟ್ರೈ ಮಾಡೋಣ. ನೋಡಿ ಗಾಡಿ ನೋಡಿ ಹೆಂಗಿದೆ, ಚಿಂದಿ ಆಗಿದೆ. ಓಕೆ ಸ್ವಲ್ಪ ಸ್ಟ್ರೆಂತ್ ಇರೋ ಗಾಡಿ ಅಂತ ಅಂತಿದ್ದೇನೆ, ಪನಾಮೆರಾ ಟರ್ಬೋ ಪೋಷ ಗಾಡಿ. ಓಕೆ ಸಾಕಷ್ಟು ಎಕ್ವಿಪ್ಮೆಂಟ್ ಇದೆ, 7 ಜನ ಇದ್ದಾರೆ ರೇಸರ್ಸು. 5 ಸ್ಪೈಕ್ ಸ್ಟ್ರಿಪ್ ಇದೆ, ಲೆವೆಲ್ 2 ಸ್ಪೈಕ್ ಸ್ಟ್ರಿಪ್. ಈಗ 5 ರೋಡ್ ಬ್ಲಾಕ್ ಇದೆ, 3 ಹೆಲಿಕಾಪ್ಟರ್ ಇದೆ, 5 ಇ ಎಂ ಪಿ ಇದೆ. ತಡ ಮಾಡ್ದೇನೆ ಆಗೋಣ ಅವನೇ.
ಓಕೆ, ರೋಡ್ ಬ್ಲಾಕು ಮತ್ತು ಹೆಲಿಕಾಪ್ಟರ್ ಆಕ್ಟಿವೇಟ್ ಆದ ತಕ್ಷಣ ಉಪಯೋಗಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಓಕೆ, ರೋಡ್ ಬ್ಲಾಕ್, ಹೆಲಿಕಾಪ್ಟರ್ ಎರಡು ಅಪ್ಲೈ ಮಾಡಿದ್ದೀನಿ ಈಗ. ಓಕೆ, ಒಬ್ಬ ಬೆಸ್ಟ್ ಆಗಿದ್ದಾನೆ. ಓಕೆ, ಇನ್ನೊಂದು ಲಾಕ್ ಉಪಯೋಗಿಸ್ಕೊಂತ ಇದ್ದೀನಿ. ಓಕೆ, ಇಬ್ಬರು ರೇಸರ್ ಬೆಸ್ಟ್ ಆಗಿದ್ದಾರೆ. ಓಕೆ, ಮೂರು ಜನ ಬೆಸ್ಟ್ ಆಲ್ರೆಡಿ, ನಾಲ್ಕು ಜನ ಬೆಸ್ಟ್ ಒಳಗಡೆಗೆ. ಓಕೆ, ರೋಡ್ ಬ್ಲಾಕ್ ಬಂದ. ಓಕೆ, ಐದು ಜನ ಬಸ್ಟ್ ಆಲ್ರೆಡಿ. ಓಕೆ, ರೋಡ್ ಬ್ಲಾಕ್ ಇನ್ನೊಂದು ಹಾಕಿದ್ದೀನಿ, ಸ್ವಲ್ಪ ವೇಟ್ ಮಾಡೋಣ ಮುಂದಕ್ಕೆ ಹೋಗೋಕ್ಕೆ. ಓಕೆ, ಐದು ಆರು ಜನ ಬಸ್, ಏನು ಒಬ್ಬನೇ ಇರೋದು. ಇ ಎಮ್ ಪಿ ರೇ ಅಟ್ಯಾಚ್ ಮಾಡ್ತೀನಿ ನನ್ನ ಪಕ್ಕ. ಓಕೆ, ಇಬ್ಬರನ್ನ ರಿಲೀಸ್ ಮಾಡಿದ್ದೀನಿ, ರೋಡ್ ಬ್ಲಾಕು ಮತ್ತು ಹೆಲಿಕಾಪ್ಟರ್. ಒಬ್ಬೇ ಬಾರಿ ಸರ್ ಮಿಕ್ಕಿರೋದು. ಇನ್ನೂ 12 ಕಿಲೋಮೀಟರ್ಸ್ ಇದೆ ರೇಸ್. ಓಕೆ, ಇ ಎಮ್ ಪಿ ಐದಿದೆ. ಓಕೆ, ರೋಡ್ ಬ್ಲಾಕ್ ಇನ್ನೊಂದಿದೆ, ಉಪಯೋಗಿಸ್ಕೊತಿದ್ದೀನಿ. ಅದು ಅಲ್ಲೇ ಇದ್ದ, ಅಲ್ಲೇ ಇದ್ದ, ನನಗೋಸ್ಕರ ಕಾಯ್ಕೊಂಡು ನಿಂತಿದ್ದ. ಚಿಂದಿ ಈವೆಂಟ್ ಮಾತ್ರ ಇದು. ಓಕೆ, ಒಂದು ರಿವಾರ್ಡ್ ಸಿಗ್ತಾ ಇದೆ ನೋಡೋಣ ಬನ್ನಿ ಏನು ಅಂತಿದೆ. ನ್ಯೂ ವೆಹಿಕಲ್, ಯಾವ ವೆಹಿಕಲ್ ಇದೆ? ಡಾಂಚ್ ವೈಬರ್ SRT 10, ಅಷ್ಟಕ್ಕಷ್ಟೇ. ಓಕೆ, ಇನ್ನೂ ಒಂದು ಆಟ್ಪೋಸಿಟ್ ಇದೆ, ಇದನ್ನು ಮುಗಿಸಾಕ್ಬಿಡೋಣ ಬನ್ನಿ. ಆಟ್ಪೋಸಿಟ್ ಚಿಂದಿ ಗಾಡಿ ಮರ್ಸಿಯಲ್ಲಾಗೋ ಅನ್ಕೊತೀನಿ. ಓಕೆ, ಇ ಎಮ್ ಪಿ ಇಲ್ಲ, ಹೆಲಿಕಾಪ್ಟರ್ 3 ಇದೆ, ರೋಡ್ ಬ್ಲಾಕ್ 3 ಇದೆ, ಸ್ಪೈಕ್ ಸ್ಟ್ರಿಪ್ 6 ಇದೆ. ಸೊ ಎಷ್ಟು ಜನ? 7 ಜನ ಬಸ್ ಮಾಡಬೇಕು. ಮಧ್ಯಾಹ್ನ ಇವೆಂಟು 3 ಗಂಟೆ.
ಓಕೆ ರೋಡ್ ಬ್ಲಾಕ್ ಮತ್ತೆ ಹೆಲಿಕಾಪ್ಟರ್ ಇಬ್ಬರನ್ನ ಆಕ್ಟಿವೇಟ್ ಆದ ತಕ್ಷಣ ಉಪಯೋಗಿಸ್ತೀನಿ. ಸರಿ ಇಟ್ಟಿದ್ದೀನಿ ಮಾತ್ರ ಹಿಂದೆಯಿಂದ. ನಾವು ನಾನು ಸ್ಪೈಕ್ ಶಿಪ್ಪಿಕ್ಕಿದ ನಮಗೆ ಅಲ್ಲ. ಓಕೆ ಒಬ್ಬ ಹೋಗಿ ಹಾಕೊಂಡ. ಓಕೆ ರೋಡ್ ಬ್ಲಾಕ್ ಹಾಕಿದ್ದೀನಿ. ಓಕೆ ಸ್ಪೈಕ್ ಶಿಪ್ಪಿಂದ ಹೋಗಿ ಹಾಕಿದ್ದೀನಿ ನನ್ನ ಮಗನ್ನ. ಸ್ಪೈಕ್ ಶಿಪ್ ಉಪಯೋಗಿಸೋಣ ಬನ್ನಿ, ಹತ್ರ ಬರಲಿ ಅವರು ಅಂತ ಆಯ್ತಾ ಇದ್ದೀನಿ. ಓಕೆ ಒಬ್ಬ ಬಸ್ಟ್ ಆದ. ಓಕೆ ಇನ್ನೊಂದು ಹೆಲಿಕಾಪ್ಟರ್ ಉಪಯೋಗಿಸ್ತಾ ಇದ್ದೀನಿ. ರೋಡ್ ಬ್ಲಾಕ್ ಎರಡು ಉಪಯೋಗಿಸ್ಕೊತ ಇದ್ದೀನಿ. ನಾನೇ ಹತ್ಬಿಟ್ಟೆ ಹೋಗಿ ಆ ಕಡೆಗೆ. ಓಕೆ ಒಬ್ಬ ಬಸ್ಸಿಗೆ ಹಾಕೊಂಡ. ಓಕೆ ಹೆಲಿಕಾಪ್ಟರ್ ಬಸ್ಟ್ ಅಲ್ಲ. ಓಕೆ ಇನ್ನೊಬ್ಬ ಬಸ್ಟ್ ಆದ. ಇನ್ನೂ ಒಬ್ಬ ಬಸ್ಟ್ ಆಗೋದು ಹೋಗೋ ಕಡೆಗೆ. ಕರೆಕ್ಟಾಗಿ ಆಗ್ತದ ಸ್ಪೈಕ್ ಸ್ಟ್ರಿಪ್ ಮೇಲೆ ಅದು ಆಟ ಅಂದ್ರೆ. ಓಕೆ ಡಿಸ್ಟಿಂಕ್ಷನ್ ಸಿಕ್ಕಿದೆ. ಓಕೆ ಎರಡು ಅವಾರ್ಡ್ ಸಿಗ್ತದೆ, ಎರಡು ರಿವಾರ್ಡ್ ಹೊಸ ಅದನ್ನ ಬನ್ನಿ ಏನು ಅಂತೇಳಿ. ಓಕೆ ಒಂದು ಬಂದು ಪ್ರಮೋಷನ್ನು.
ಓಕೆ, ಟ್ರೂಪರ್ ಲೆವೆಲ್ಗೆ ಪ್ರಮೋಷನ್ ಸಿಕ್ಕಿದೆ, ಹೊಸ ವೆಹಿಕಲ್ ಕೂಡ ಸಿಗ್ತಾ ಇದೆ. ನೋಡೋಣ ಬನ್ನಿ ಯಾವುದು ಅಂತಲೇ. ಲಂಬೋರ್ಗಿನಿ ಗಲಾಡು, ಯಾವುದು ಸ್ಪೆಷಲ್ ಎಡಿಷನ್ನ. ವ್ಯಾಲೆಂಟಿನೋ ಬಲ್ಬೋನಿ ಅಂತ ಏನೋ ಬರೆದಿದೆ. ಓಕೆ, ಇನ್ನೂ ಒಂದಷ್ಟು ಈವೆಂಟ್ಗಳು ಓಪನ್ ಆಗಿದ್ದಾವೆ, ಬಟ್ ಈಗ ಇಲ್ಲ, ಒಂದು 8% ಇದೆ. ಆದರೆ ನಂದು ಈಗ ಟೈಮ್ ಆಯಿತು ಸರ್, ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.